ನಮಸ್ಕಾರ ವಿದ್ಯಾರ್ಥಿಗಳೇ, ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ವಿಡಿಯೋ ತರಗತಿಗಳಿಗೆ ತಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಗುರು. ನಾನು ಕಳೆದ ಒಂದು 13-14 ವರ್ಷಗಳ ಕಾಲ ಈ ಸ್ಪರ್ಧಾತ್ಮಕ ತರಗತಿಗಳಿಗೆ ಕ್ಲಾಸಸ್ನ ಮಾಡ್ತಾ ಇದ್ದೀನಿ. ಸೊ ನಾನು ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಸಲ್ಲಿ ಬೇರೆ ಬೇರೆ ಕ್ಲಾಸಸ್, ಫಾರ್ ಎಕ್ಸಾಂಪಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನ, ಸೊ ಕರ್ನಾಟಕದಾದ್ಯಂತ ಹಲವಾರು ಸಂಸ್ಥೆಗಳಲ್ಲಿ ಪಾಠ ಮಾಡಿದ್ದೀನಿ. ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಅಕ್ಕ IAS, IAS ಬಾಬಾ, ಮತ್ತು ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ ಲಾ ಎಕ್ಸಲೆನ್ಸ್ನಲ್ಲಿ, ಸೊ ಬೆಂಗಳೂರಿನ ಹಲವಾರು ವಿಶ್ವ ಸಂಸ್ಥೆಗಳಲ್ಲಿ ನಾನು ಈಗಾಗಲೇ ಕೆಲಸ ಮಾಡ್ತಿದ್ದೀನಿ, ಕ್ಲಾಸಸ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ, ಧಾರವಾಡದಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಓಪನ್ ಆಗಿದೆ, ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಅಂತ. ಆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟಿನ ಮೇನ್ ಉದ್ದೇಶ ಏನು ಅಂತಂದರೆ, ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳಿಗೆ KS ಮತ್ತು IAS ಪರೀಕ್ಷೆಯನ್ನು ಬರೆಯೋದಕ್ಕೆ ಏನು ಬೇಕೋ ಅವ್ರಿಗೆ ಬೇಕಾದಂಥ ತರಗತಿಗಳನ್ನ ಕೊಡೋದಕ್ಕೆ ಈ ಒಂದು ಮಾಡಿದ್ದಾರೆ. ಈ ಥರ ಹಲವಾರು ವಿಡಿಯೋಗಳನ್ನ ನೀವು ಮಾಡಿರ್ತೀರ, ಕೇಳಿರ್ತೀರಾ ಕೂಡ. ಬಟ್ ನನ್ನ ಒಂದು ವಾದ ಏನಂತಂದರೆ, ಈ ಇನ್ಸ್ಟಿಟ್ಯೂಟ್ಗೆ ಎಲ್ಲ ಲೆಕ್ಚರರ್ಸು ಕೂಡ ಬೆಂಗಳೂರಿನ ಲೆಕ್ಚರರ್ಸು ಅಥವಾ ಸಮ್ ವೆರಿ ಎಕ್ಸ್ಪೀರಿಯನ್ಸ್ಡ್, ಈಗ SV ಪಾಟೀಲ್ ಸರ್ ಅವ್ರಿಗೊಂದು 25 ವರ್ಷ ಎಕ್ಸ್ಪೀರಿಯನ್ಸ್ ಈ ಫೀಲ್ಡಲ್ಲಿ, ವಾಜಿರಾಮನ್ ರವಿನಲ್ಲಿ ಪಾಠ ಮಾಡಿರುವಂಥ ಒಬ್ಬ ಲೆಕ್ಚರರ್ ಧಾರವಾಡದ ರಾಷ್ಟ್ರಮ್ ಇನ್ಸ್ಟಿಟ್ಯೂಟಲ್ಲಿ ಕ್ಲಾಸ್ ಮಾಡ್ತಾ ಇದ್ದಾರೆ. ಸೊ ಬೆಂಗಳೂರಿನ ಬಹುತೇಕ ಲೆಕ್ಚರರ್ಸು, ಯಾರ್ಯಾರು ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಸಲ್ಲಿ ಬ್ರ್ಯಾಂಡೆಡ್ ಲೆಕ್ಚರರ್ಸ್ ಅಂತ ಏನು ಕರ್ಕೋತೀವಲ್ಲ, ಅವರೆಲ್ಲರೂ ಕೂಡ ಧಾರವಾಡದಿನ ರಾಷ್ಟ್ರಮ್ ಇನ್ಸ್ಟಿಟ್ಯೂಟಲ್ಲಿ ಕ್ಲಾಸಸ್ ಮಾಡ್ತಾರೆ. ಇದೊಂದು ಪ್ರಮೋಷನಲ್ ವಿಡಿಯೋನೇ ಇದು ನಿಮಗೆ, ಆದರೆ ಪ್ರಮೋಷನಲ್ ವಿಡಿಯೋ ಬರೀ ಇನ್ಸ್ಟಿಟ್ಯೂಟ್ನ ಪ್ರಮೋಟ್ ಮಾಡೋದಕ್ಕಿಂತ, ಈ ವಿಡಿಯೋ ನೋಡುವಂತಹ ವಿದ್ಯಾರ್ಥಿಗಳಿಗೆ ಉಪಯೋಗವಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕ್ಲಾಸಸ್ನ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಾನು ನನ್ನ ವಿಡಿಯೋದಲ್ಲಿ ಚರ್ಚೆ ಮಾಡುತ್ತಿರುವಂಥ ವಿಚಾರ ಸಂವಿಧಾನದ ವಿಧಿ 13. ನೋಡಿ, ಸಂವಿಧಾನದ ವಿಧಿ 13 ಬಹಳ ಪ್ರಮುಖವಾದಂಥ ವಿಧಿ. ಯಾಕೆ ಇದನ್ನು ಬಹಳ ಪ್ರಮುಖವಾದಂಥ ವಿಧಿ ಅಂತ ಕರಿತೀವಿ ಅಂತಂದರೆ, ಇಲ್ಲಿ ಸಂವಿಧಾನ ರಚನಾಕಾರರಿಗೆ ಒಂದು ದೊಡ್ಡ ತಲೆನೋವು ಮತ್ತು ಪ್ರಶ್ನೆ ಉದ್ಭವ ಆಗುತ್ತೆ. ಏನದು? January 26, 1950 ಭಾರತದ ಸಂವಿಧಾನ ಜಾರಿಗೆ ಬರುತ್ತೆ. ಸೊ ಭಾರತದ ಸಂವಿಧಾನ ಜಾರಿಗೆ ಬಂದ ನಂತರ, ಈ ಹಿಂದೆ ಬ್ರಿಟಿಷರು ನಿಮಗೆಲ್ಲ ಗೊತ್ತಿರೋ ಹಾಗೆ 1764 ಬಕ್ಸರ್ ಕದನ ಎಲ್ಲ ಮುಗಿದು 1765 ಅಲಹಾಬಾದ್ ಒಪ್ಪಂದವನ್ನು ಸಹಿ ಹಾಕಿದ ನಂತರ ಬ್ರಿಟಿಷರ ಆಳ್ವಿಕೆ ಇಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಶುರು ಮಾಡಿದಂಥ ಆಳ್ವಿಕೆ 1947 ಅವರ ಆಳ್ವಿಕೆ ನಿರಂತರವಾಗಿ ಮುಂದುವರಿತು. ಇವರ ಆಳ್ವಿಕೆಯ ಸಂದರ್ಭದಲ್ಲಿ ಬ್ರಿಟಿಷರು ಭಾರತಕ್ಕೆ ಹಲವಾರು ರೀತಿಯ ಕಾಯ್ದೆ ಕಾನೂನುಗಳನ್ನು, ನಿಯಮಾವಳಿಗಳನ್ನು ಮತ್ತು ಆದೇಶಗಳನ್ನ ಹೊರಡಿಸಿದ್ದಾರೆ. ಸೊ ಬ್ರಿಟಿಷರ ಕಾಲದಲ್ಲಿ ಜಾರಿಗೆ ಬಂದಿದ್ದಂತಹ ಕಾನೂನುಗಳು, ಆದೇಶಗಳು, ನಿಯಮಾವಳಿಗಳು, ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಕರಿತೀರ ಅದನ್ನು, ಸೊ ನಿಯಮಾವಳಿಗಳು ಇವೆಲ್ಲವೂ ಕೂಡ ಸಂವಿಧಾನ ಜಾರಿಗೆ ಬಂದ ನಂತರವೂ ಕೂಡ ಮುಂದುವರಿಸ್ಬೇಕಾ ಬೇಡವಾ ಅನ್ನೋ ಒಂದು ಪ್ರಶ್ನೆ ಸಂವಿಧಾನ ರಚನಾಕಾರರ ಮನಸ್ಸಿಗೆ ಬರುತ್ತೆ. ಇದನ್ನು ಬ್ರಿಟಿಷರು ಯಾವ ರೀತಿ, ಯಾವ ಸ್ವರೂಪದಲ್ಲಿ ಶಾಸನಗಳನ್ನ ಜಾರಿಗೆ ತಂದಿದ್ರು, ಅದೇ ಸ್ವರೂಪದಲ್ಲಿ ಇದನ್ನು ನಾವೇನಾದ್ರು ಜಾರಿಗೆ ತರುವಂಥ ಒಂದು ಪ್ರಯತ್ನವನ್ನು ಪಟ್ಟರೆ, ಬ್ರಿಟಿಷರು ಕೆಲವು ಶಾಸನಗಳನ್ನು ಭಾರತೀಯರನ್ನ ದಮನ ಮಾಡೋಕ್ಕೋಸ್ಕರನೇ ಬಳಸಿದ್ರು. ಕೆಲವು ಶಾಸನಗಳನ್ನು ಬ್ರಿಟಿಷರು ತಾರತಮ್ಯತೆ ನೀತಿ ಒಳಗೊಂಡಂಥ ಕೆಲವು ಕಾಯ್ದೆಗಳನ್ನು, ಕಾನೂನುಗಳನ್ನ ಜಾರಿಗೆ ತಂದಿದ್ರು. ಈಗ ಬ್ರಿಟಿಷರ ಎಲ್ಲ ಕಾಯ್ದೆಗಳನ್ನು, ಕಾನೂನುಗಳನ್ನು ಆ್ಯಸ್ ಇಟ್ ಈಸ್ ನಾವು ಯಥಾಸ್ಥಿತಿಯಲ್ಲಿ ನಾವು ಮುಂದುವರ್ಸೋದಕ್ಕೆ ಸಾಧ್ಯನಾ? ಮುಂದುವರ್ಸಿದ್ರೆ ಅದರಿಂದ ಭಾರತೀಯರಿಗೆ ಬಹಳ ದೊಡ್ಡ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ಬ್ರಿಟಿಷರು ಜಾರಿಗೆ ತಂದಿದ್ದ ಎಲ್ಲ ಶಾಸನಗಳನ್ನು ನಾವು ರದ್ದುಗೊಳಿಸಿ ಮತ್ತೊಮ್ಮೆ ಬರೆಯೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ನನಗೆ ಗೊತ್ತಿರುವಂಥ ಒಂದು ಅಂದಾಜಿನ ಪ್ರಕಾರ, ಬ್ರಿಟಿಷರು ಸರಿಸುಮಾರು 1000ಕ್ಕಿಂತ ಹೆಚ್ಚು ಕಾಯ್ದೆ ಕಾನೂನುಗಳನ್ನು ವಿವಿಧ ವಲಯಗಳಿಗೆ ಅಂತ ಹೇಳಿ ಜಾರಿಗೆ ತಂದಿದ್ದಂಥ ಉದಾಹರಣೆಗಳಿವೆ. ಇಷ್ಟು ಕಾಯ್ದೆಗಳನ್ನು, ಇಷ್ಟು ಶಾಸನಗಳನ್ನು ನಾವು ರದ್ದುಗೊಳಿಸಿ ಮತ್ತೊಮ್ಮೆ ಬರೆಯೋದಕ್ಕೆ ಸಾಧ್ಯನಾ ಅನ್ನೋದು ಮತ್ತೊಂದು ಪ್ರಶ್ನೆ. ಪ್ರಾಕ್ಟಿಕಲಿ ಇಟ್ಸ್ ಇಂಪಾಸಿಬಲ್, ಪ್ರಾಯೋಗಿಕವಾಗಿ ಅದು ಸಾಧ್ಯವೇ ಇಲ್ಲದೇ ಇರುವಂಥ ಒಂದು ವಿಚಾರ ಅಂತಲೂ ಕೂಡ ನಾನು ಹೇಳ್ತೀನಿ. ಸೊ ಏನು ಮಾಡೋಣ ಮತ್ತೆ? ಈಗ ಹಾಗಂತ ಹೊಸ ಶಾಸನಗಳನ್ನು ಬರೆಯೋದಕ್ಕೂ ಸಾಧ್ಯ ಇಲ್ಲ. ಬ್ರಿಟಿಷರ ಶಾಸನಗಳನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸ್ಕೊಂಡು ಹೋಗೋದಕ್ಕೂ ಸಾಧ್ಯ ಇಲ್ಲ. ಸೊ ಬ್ರಿಟಿಷರ ಶಾಸನಗಳನ್ನ ಯಥಾಸ್ಥಿತಿಯಲ್ಲಿ ಮುಂದುವರಿಸ್ಕೊಂಡು ಹೋಗೋಕ್ಕಾಗಲ್ಲ, ಅಥವಾ ನಾವು ಹೊಸ ಶಾಸನಗಳನ್ನು ಕೂಡ ಬರೆಯೋಕ್ಕಾಗೋದಿಲ್ಲ ಅಂದಮೇಲೆ ಇದನ್ನು ಹೇಗೆ ಸಾಲ್ವ್ ಮಾಡೋದು? ಯಾಕೆ ಅಂತಂದರೆ, ಶಾಸನಗಳಿಲ್ಲದೆ ಯಾವುದೇ ರೀತಿಯ ವ್ಯವಸ್ಥೆ ಅಥವಾ ಸಮಾಜ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಆಗಲ್ಲ. ಆಗ
ಇಲ್ಲಿ ಕೆಲವು ವಿಚಾರಗಳನ್ನ ಹೇಳ್ತಾರೆ. ಸೊ ಸಂವಿಧಾನದ 13ನೇ ವಿಧಿ ಎರಡು ಭಾಗಗಳನ್ನು ಮಾತಾಡುತ್ತೆ. ಒಂದು, 1947ಕ್ಕೂ ಮುಂಚೆ ಬ್ರಿಟಿಷರ ಕಾಲದಲ್ಲಿ ಬಂದಿದ್ದಂಥ ಶಾಸನಗಳ ಪರಿಸ್ಥಿತಿ ಏನು, 1947ರ ನಂತರ ಭಾರತದಲ್ಲಿ ಬರುವಂಥ ಶಾಸನಗಳ ಪರಿಸ್ಥಿತಿ ಏನು, ಹೇಗೆ ಮೂಲಭೂತ ಹಕ್ಕುಗಳಿಗೆ ಉಲ್ಲಂಘನೆ ಆಗದ ರೀತಿಯಲ್ಲಿ ಈ ಶಾಸನಗಳನ್ನು ಬರಬೇಕಾಗತ್ತೆ, ಜಾರಿಗೆ ತರಬೇಕಾಗತ್ತೆ, ಅದ್ರ ಬಗ್ಗೆ ಮಾತಾಡಿರೋದೆ ಆರ್ಟಿಕಲ್ ನಂಬರ್ 13, ಬಹಳ ಮುಖ್ಯವಾದಂಥ ಆರ್ಟಿಕಲ್. ಇಲ್ಲಿ ಎರಡು ಕಾನ್ಸೆಪ್ಟ್ಗಳನ್ನು, ಎರಡು ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡಿದ್ದೀವಿ ಆರ್ಟಿಕಲ್ 13ನಲ್ಲಿ. ಒಂದು ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಅಂತ ಕರಿತೀವಿ, ಮತ್ತೊಂದು ಡಾಕ್ಟ್ರಿನ್ ಆಫ್ ಸೆವರಬಿಲಿಟಿ. ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಅಂತಂದರೆ ಬ್ರಿಟಿಷರ ಕಾಲದ ಕಾನೂನುಗಳು ಅಥವಾ ನಂತರದ ಕಾನೂನುಗಳು ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡುತ್ತೆ ಅಂತಂದರೆ ಅದಕ್ಕೆ ಗ್ರಹಣ ಹಿಡಿಯುತ್ತೆ ಅಂತ ಹೇಳ್ಬೋದು. ಸೆವರಬಿಲಿಟಿ ಅಂತಂದರೆ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆ ಮಾಡುತ್ತಿರುವ ಶಾಸನಗಳು, ಕಾಯ್ದೆಗಳು, ಪದಗಳು, ವಾಕ್ಯಗಳು ಯಾವುದೇ ಇದ್ರೂ ಸರಿ ಅದನ್ನು ರದ್ದುಗೊಳಿಸುವ ಅಧಿಕಾರ ನ್ಯಾಯಾಂಗಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮುಂದೆ ಮತ್ತೆ ಇದನ್ನು ಹೇಳ್ತೀನಿ ಇದೇ ವಿಡಿಯೋದಲ್ಲಿ. ಈಗ ಬ್ರಿಟಿಷರ ಕಾಲದ ಕಾಯ್ದೆ ಕಾನೂನುಗಳನ್ನ ಹೇಗೆ ಮಾಡ್ಬೋದು, ಸಂವಿಧಾನವನ್ನು ಒರಿಜಿನಲ್ ಆಗಿ ಇಂಗ್ಲೀಷಲ್ಲಿ ಬರೆದಿರೋದ್ರಿಂದ ನಾನು ಕೂಡ ಇಂಗ್ಲೀಷಲ್ಲೇ ಹೇಳ್ತೀನಿ ಇಲ್ಲಿ. ದೋಸ್ ಲಾಸ್ ವಿಚ್ ವಾಸ್ ಪಾಸ್ ಬೈ ದ ಬ್ರಿಟಿಷ್, ಅಂದರೆ ಇದರ ಅರ್ಥ ಬ್ರಿಟಿಷರ ಕಾಲದಲ್ಲಿ ಜಾರಿಗೆ ಬಂದಿದ್ದ ಶಾಸನಗಳು, ಕಾನೂನುಗಳು, ನಿಯಮಾವಳಿಗಳು, ನಿಬಂಧನೆಗಳು, ಆದೇಶಗಳು ಇವೆಲ್ಲವೂ ಕೂಡ ಸಂವಿಧಾನ ಜಾರಿಗೆ ಬಂದ ನಂತರವೂ ಕೂಡ, ಅಂದರೆ ಜನವರಿ 26, 1950ರ ನಂತರವೂ ಕೂಡ ಭಾರತದಲ್ಲಿ ಅಸ್ತಿತ್ವದಲ್ಲಿರುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಭಯ ಆಗ್ಬೋದು, ಅಂದರೆ ಬ್ರಿಟಿಷರ ಕಾನೂನುಗಳನ್ನು ಯಥಾಸ್ಥಿತಿಯಲ್ಲಿ ನಾವು ಮುಂದುವರಿಸ್ಕೊಂಡು ಹೋದರೆ ಇದರಿಂದ ನಮಗೆ ಸಮಸ್ಯೆ ಆಗುತ್ತಲ್ವ ಸರ್ ಅನ್ನೋ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಸ್ವಾಭಾವಿಕವಾಗಿ ಬರೋದು ಸ್ವಾಭಾವಿಕ ಅದು. ಆದರೆ ಇಲ್ಲಿ ಹೇಳ್ತಾರೆ, ದೋಸ್ ಲಾಸ್ ಪಾಸ್ ಬೈ ದ ಬ್ರಿಟಿಷ್, ಬ್ರಿಟಿಷರಿಂದ ಜಾರಿಗೆ ತಂದಿರುವ ಎಲ್ಲ ಕಾನೂನುಗಳು ಸಂವಿಧಾನ ಜಾರಿಗೆ ಬಂದ ನಂತರವೂ ಕೂಡ ಮುಂದುವರಿಯುತ್ತದೆ, ಸಂವಿಧಾನ ಜಾರಿಗೆ ಬಂದ ನಂತರವೂ ಕೂಡ ಮುಂದುವರಿಯುತ್ತದೆ. ಆದರೆ ಬ್ರಿಟಿಷರ ಈ ಕಾನೂನುಗಳು ಮತ್ತು ಕಾಯ್ದೆಗಳು ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದರೆ, ಈ ಕಾಯ್ದೆಗಳು ಮತ್ತು ಕಾನೂನುಗಳು ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದರೆ ಯಾವ ಹಂತದವರೆಗೂ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟು ಮಾಡುತ್ತಿದೆಯೋ, ಯಾವ ಹಂತದವರೆಗೂ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟು ಮಾಡುತ್ತದೆಯೋ ಆ ಹಂತದವರೆಗೂ ಅದು ತನ್ನ ಸಿಂಧುತ್ವವನ್ನು ಕಳೆದುಕೊಳ್ಳುತ್ತದೆ ಅಥವಾ ಅಸಿಂಧು ಆಗುತ್ತದೆ ಅಂತ ಹೇಳಿ ಬರೀತಾರೆ. ಏನು ಹಾಗಂದ್ರೆ ಅರ್ಥ, ಅದ್ರ ಮೀನಿಂಗ್ ಏನು? ಅದ್ರ ಮೀನಿಂಗ್ ಇಷ್ಟೇ, ಇದು ಬ್ರಿಟಿಷರ ಕಾಲದ ಒಂದು ಶಾಸನ ಅಂತ ಭಾವಿಸೋಣ. ಬ್ರಿಟಿಷರ ಕಾಲದಲ್ಲಿ ಜಾರಿಗೆ ಬಂದಿರುವಂತಹ ಶಾಸನದ ಸೆಕ್ಷನ್ಗಳು ಅಂತ ಇದನ್ನ ಪರಿಭಾವಿಸೋಣ. ಈ ಸೆಕ್ಷನ್ಗಳು, ಇದರಲ್ಲಿ ಒಂದು ಪದ ಏನಾದರೂ ಫಂಡಮೆಂಟಲ್ ರೈಟ್ಸ್ನ, ಅಂದ್ರೆ ಮುಂದೆ ನಾನು ಬರೆಯುವಂತ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘಿಸಿದರೆ, ಬರೆಯೋದಕ್ಕೂ ಮುಂಚೆ ಮೂಲಭೂತ ಹಕ್ಕುಗಳ ಬಗ್ಗೆ 13ನಲ್ಲಿ ಇದನ್ನ ಹೇಳ್ತಾ ಇರೋದು. ಸಂವಿಧಾನ ರಚನಾ ಸಭೆಯ ಕರಡು ಸಮಿತಿಯಲ್ಲಿ ಇದನ್ನ ಹೇಳ್ತಿರೋದು ಈ ರೀತಿ ಸಂವಿಧಾನದಲ್ಲಿ ಏನಂತ, ಈ ಒಂದು ಪದ ಮೂಲಭೂತ ಹಕ್ಕನ್ನು ಉಲ್ಲಂಘನೆ ಮಾಡುತ್ತಿದ್ರೆ ಈ ಪದ ಸಿಂಧುತ್ವವನ್ನು ಕಳ್ಕೊಳ್ಳುತ್ತೆ, ಒಂದು ವಾಕ್ಯ ಮೂಲಭೂತ ಹಕ್ಕನ್ನು ಉಲ್ಲಂಘನೆ ಮಾಡ್ತಿದ್ರೆ ಈ ವಾಕ್ಯ ತನ್ನ ಸಿಂಧುತ್ವವನ್ನು ಕಳ್ಕೊಳ್ಳುತ್ತೆ, ಒಂದು ಇಡೀ ಪ್ಯಾರಾಗ್ರಾಫ್ ಮೂಲಭೂತ ಹಕ್ಕನ್ನು ಉಲ್ಲಂಘನೆ ಮಾಡ್ತಿದ್ರೆ ಇಡೀ ಪ್ಯಾರಾಗ್ರಾಫ್ ಮೂಲಭೂತ ಹಕ್ಕನ್ನು ಏನಾಗುತ್ತೆ, ಅದು ಇಡೀ ಪ್ಯಾರಾಗ್ರಾಫು ತನ್ನ ಸಿಂಧುತ್ವವನ್ನು ಕಳ್ಕೊಳ್ಳುತ್ತೆ. ಅಂದರೆ ಬ್ರಿಟಿಷರ ಕಾಲದ ಎಲ್ಲ ಶಾಸನಗಳು ಜನವರಿ 26, 1950ರ ನಂತರ ಮುಂದುವರಿಯುತ್ತೆ, ಆದರೆ ಬ್ರಿಟಿಷರ ಕಾಲದ ಕಾನೂನುಗಳಾಗಲಿ ಶಾಸನಗಳಾಗಲಿ ಯಾವುದಾದ್ರೂ ಸರಿನೇ ನಾವು ಬರೆಯುತ್ತಿರುವಂಥ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿದರೆ ಯಾವ ಹಂತದವರೆಗೂ ಧಕ್ಕೆ ಉಂಟು ಮಾಡುತ್ತದೆಯೋ, ಯಾವ ಹಂತದವರೆಗೂ ಅಂದರೆ ಒಂದು ಪದ ಮೂಲಭೂತ ಹಕ್ಕನ್ನು ಉಲ್ಲಂಘನೆ ಮಾಡ್ತಿದ್ರೆ ಪದ ಮಾತ್ರ ಸಿಂಧುತ್ವ ಕಳ್ಕೊಳ್ಳುತ್ತೆ, ಸ್ಟೇಟ್ಮೆಂಟ್ ಮೂಲಭೂತ ಹಕ್ಕನ್ನು ಉಲ್ಲಂಘನೆ ಮಾಡ್ತಿದ್ರೆ ಅದು ಕಳ್ಕೊಳ್ಳುತ್ತೆ, ಇಡೀ ಪ್ಯಾರ ಏನಾದರೂ ಉಲ್ಲಂಘನೆ ಮಾಡ್ತಿದ್ರೆ ಅದು ತನ್ನ ಸಿಂಧುತ್ವವನ್ನು ಕಳ್ಕೊಳ್ಳುತ್ತೆ, ಆ ಹಂತದವರೆಗೂ ಅದು ತನ್ನ ಸಿಂಧುತ್ವವನ್ನು ಕಳೆದುಕೊಳ್ಳುತ್ತದೆ ಎಂದು ವಿವರಿಸಲಾಗುತ್ತದೆ. ಅಂದರೆ ಇಲ್ಲಿ ಯಾವುದನ್ನು ಕೂಡ ಮತ್ತೊಮ್ಮೆ ಬರೆಯೋದು ಬೇಡ, ಯಾವ ಶಾಸನಗಳನ್ನು ರದ್ದುಗೊಳಿಸೋದು ಬೇಡ, ಶಾಸನಗಳು ಯಥಾಸ್ಥಿತಿಯಲ್ಲಿ ಮುಂದುವರಿಲಿ, ಆದರೆ ಏನಾದರೂ ಇವು ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟು ಮಾಡುವಂತಿದ್ದರೆ ಅದನ್ನು ಸಿಂಧುತ್ವ ಸ್ವಾಭಾವಿಕವಾಗಿ ಕಳೆದುಕೊಳ್ಳುತ್ತದೆ. ಅದು ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟು ಮಾಡುತ್ತಿದೆಯೋ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಅದನ್ನು ತೀರ್ಮಾನ ಮಾಡುವ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಕ್ಕೆ ಕಲ್ಪಿಸಲಾಗಿದೆ. ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ನ್ಯಾಯಾಂಗ ಪರಾಮರ್ಶೆ ಅಧಿಕಾರ ಅಂತ ನೀವೇನು ಕರಿತೀರಾ ನೋಡಿ,
ಆ ನ್ಯಾಯಾಂಗ ಪರಾಮರ್ಶೆ ಅಧಿಕಾರವನ್ನ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮತ್ತು ಉಚ್ಚ ನ್ಯಾಯಾಲಯಕ್ಕೆ ಸಂವಿಧಾನದ ವಿಧಿ 13 ನೀಡಲಾಗಿದೆ. ಸೊ ನ್ಯಾಯಾಂಗ ಏನ್ ಮಾಡ್ಬೋದು, ಮೂಲಭೂತ ಹಕ್ಕು ಉಲ್ಲಂಘನೆ ಆಗ್ತಿದೆ ಅಂತಂದ್ರೆ ಅದನ್ನ ಆ ಸಿಂಧು ಎಂದು ಕರಿಬಹುದು. ಆ ಪವರ್ಸ್ನ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಕ್ಕೆ ಕೊಟ್ಟಿರೋದು ಆರ್ಟಿಕಲ್ ನಂಬರ್ 13(13). ಇದು ಬ್ರಿಟಿಷರ ಕಾಲದ ಕಾನೂನುಗಳಿಗೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳು. ಇಲ್ಲಿ ಇನ್ನೊಂದು ಸೆಂಟೆನ್ಸ್ ಸೇರಿಸಿದ್ದಾರೆ, ಅದನ್ನು ಕೂಡ ಹೇಳ್ತೀನಿ, ಪುಸ್ತಕಗಳಲ್ಲಿ ಇಲ್ಲ ಅದು. ದೋಸ್ ಲಾಸ್ ವಿಚ್ ಆರ್ ನಾಟ್ ಇನ್ ಯೂಸ್, ಬ್ರಿಟಿಷರ ಕಾಲದ ಕಾನೂನುಗಳು ಇಂದಿಗೆ ಬಳಕೆ ಇಲ್ಲದೆ ಇದ್ದರೆ ಅಂತಹ ಕಾನೂನುಗಳು ಕೂಡ ಏನಾಗುತ್ತೆ, ಅವುಗಳು ಕೂಡ ಅಸ್ತಿತ್ವವನ್ನು ಹೊಂದುತ್ತೆ, ಅದು ರದ್ದಾಗಲ್ಲ. ಬ್ರಿಟಿಷರ ಕಾಲದ ಕಾನೂನುಗಳು ಬಳಕೆಯಲ್ಲಿಲ್ಲ ಅಂದ್ರೆ ಅದು ಅಸ್ತಿತ್ವದಲ್ಲಿ ಇರೋದಿಲ್ಲ ಅಂತ ಅನ್ಕೋಬೇಡಿ, ಅಸ್ತಿತ್ವದಲ್ಲಿ ಇರುತ್ತೆ. ಇಟ್ ವಿಲ್ ಬಿ ಇನ್ ಎ ಡಾರ್ಮೆಂಟ್ ಪೊಸಿಷನ್ ಅಂತ ಬರೀತಾರೆ. ಡಾರ್ಮೆಂಟ್ ಪೊಸಿಷನ್ ಅಂದ್ರೆ ನಿದ್ರಾವಸ್ಥೆಯಲ್ಲಿ ಇರುತ್ತದೆ. ಅಂದ್ರೆ ಈ ಕಾನೂನುಗಳನ್ನು ನಮಗೆ ಬೇಕೆನಿಸಿದಾಗ ಬಳಸಿಕೊಳ್ಳುವ ಅಧಿಕಾರ ಯಾರಿಗಿರುತ್ತೆ, ನಮ್ಮ ಸಂವಿಧಾನ ಏನಪ್ಪ ರಚನಾ ಶಾಸನಗಳನ್ನ ರಚನೆ ಮಾಡ್ತಿರೋರು ಯಾವಾಗ ಬೇಕಾದ್ರೂ ಬಳಸ್ಬೋದು. ಒಂದು ಅಸ್ತಿತ್ವದಲ್ಲಿರೋ ಕಾನೂನುಗಳು ಮುಂದುವರಿಯುತ್ತೆ, ಅಸ್ತಿತ್ವದಲ್ಲಿ ಇಲ್ಲದ ಕಾನೂನುಗಳು ನಿದ್ರಾವಸ್ಥೆಯಲ್ಲಿ ಇರುತ್ತೆ, ಅದನ್ನು ಕೂಡ ನಾವೇನ್ ಮಾಡ್ಬೋದು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು 47 ನಂತರ ಅಥವಾ 1950 ನಂತರ, ಭಾರತ 47 ನಂತರ ಅಂತ ಅನ್ಕೊಳ್ಳಿ, ಯಾವುದೇ ಕಾನೂನುಗಳಾಗ್ಲಿ ಆದೇಶಗಳು, ಫಸ್ಟ್ ಆಫ್ ಆಲ್ ಕಾನೂನು ಅಂದ್ರೆ ಏನು, ಕಾನೂನು ಅಂತ ಅಂದ್ರೆ ಸಂಸತ್ತು ಅಥವಾ ರಾಜ್ಯದ ವಿಧಾನ ಮಂಡಳ ಜಾರಿಗೆ ತರುವಂತಹ ಶಾಸನಗಳು. ಅಂದ್ರೆ ಸಂವಿಧಾನ ಜಾರಿಗೆ ಬಂದ ನಂತರವೂ ಕೂಡ ಸಂಸತ್ತಾಗಲಿ ವಿಧಾನ ಮಂಡಳವಾಗಲಿ ಅಥವಾ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರು ಹೊರಡಿಸುವ ಸುಗ್ರೀವಾಜ್ಞೆಯ ರೂಪದಲ್ಲಾಗಲಿ ಅಥವಾ ಆದೇಶಗಳ ರೂಪದಲ್ಲಾಗಲಿ ಅಧಿಸೂಚನೆಯ ರೂಪದಲ್ಲಾಗಲಿ ಉಪ ಕಾನೂನಿನ ರೂಪದಲ್ಲಾಗಲಿ ಅಧೀನ ಶಾಸನದ ರೂಪದಲ್ಲಾಗಲಿ ನಿಯೋಜಿತ ಶಾಸನದ ರೂಪದಲ್ಲಾಗಲಿ, ಎಷ್ಟು ಪದಗಳು ಹೇಳ್ತಿದ್ದೀನಿ ನೋಡಿ. ಒಂದು, ನೀವು ಮೂಲಭೂತ ಹಕ್ಕನ್ನ ಶಾಸನಗಳನ್ನು ಮಾಡುವ ಮೂಲಕ ಉಲ್ಲಂಘನೆ ಮಾಡಕ್ ಸಾಧ್ಯನಾ, ನೋ. ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆ ಹೊರಡಿಸುವ ಮೂಲಕ ಮೂಲಭೂತ ಹಕ್ಕನ್ನು ಉಲ್ಲಂಘನೆ ಮಾಡಕ್ ಸಾಧ್ಯನಾ, ಆಗದಿಲ್ಲ. ಅಥವಾ ಒಂದು ಆದೇಶವನ್ನು ಹೊರಡಿಸುವ ಮೂಲಕ, ನಿಯೋಜಿತ ಶಾಸನದ ಮೂಲಕ, ಅಧೀನ ಶಾಸನದ ಮೂಲಕ, ನಿಯಮಾವಳಿಯ ಮೂಲಕ, ಅಧಿಸೂಚನೆಯ ಮೂಲಕ, ಉಪ ಕಾನೂನಿನ ಮೂಲಕ, ಅಂದ್ರೆ ಇಲ್ಲಿ ಯಾವುದೇ ರೂಪದ ಶಾಸನದಲ್ಲಾಗಲಿ, ಯಾವುದೇ ರೂಪದ ಆದೇಶದಲ್ಲಾಗಲಿ, ಯಾವುದೇ ರೂಪದ ಯಾವುದೇ ಸಾಧನವನ್ನಾದರೂ ಬಳಸಿಕೊಂಡು ನೀವು ಮೂಲಭೂತ ಹಕ್ಕನ್ನು ಉಲ್ಲಂಘಿಸಲು ಸಾಧ್ಯವಿರುವುದಿಲ್ಲ. ಅಂದ್ರೆ ನಾನು ಶಾಸನವನ್ನು ಮಾಡಲು ನಿರ್ಬಂಧ ಹೇರಿದೆ ಆರ್ಟಿಕಲ್ 13 ಅಂತ ಹೇಳ್ಬಿಟ್ಟು ಸುಗ್ರೀವಾಜ್ಞೆಯ ಮೂಲಕ ನೀವು ಮೂಲಭೂತ ಹಕ್ಕುಗಳನ್ನ ನಿರ್ಬಂಧ ಮಾಡ್ಬೋದಾ, ಖಂಡಿತವಾಗ್ಲೂ ಇಲ್ಲ. ಸುಗ್ರೀವಾಜ್ಞೆಗೆ ನಿರ್ಬಂಧ ಹೇರಿದ್ದಾರೆ, ಒಂದು ಆದೇಶ ಹೊರಡಿಸ್ಬಿಡ್ತೀನಿ, ಆದೇಶ ಹೊರಡಿಸೋದಾರು, ಆದೇಶವನ್ನು ಹೊರಡಿಸುವುದು ಕಾರ್ಯಾಂಗ. ನಿಯೋಜಿತ ಶಾಸನ ಅಂತಂದ್ರೆ ಕಾರ್ಯಾಂಗ ರಚನೆ ಮಾಡುವಂತ ಶಾಸನ, ಅಧೀನ ಶಾಸನ ಅಂತಂದ್ರೆ ಅದು ಕೂಡ ಕಾರ್ಯಾಂಗ ರಚನೆ ಮಾಡುವಂತಹ ಶಾಸನ. ಅದು ಕಾರ್ಯಾಂಗದ ಶಾಸನ ಆಗಿರ್ಬೋದು, ಅದು ಕಾರ್ಯಾಂಗದ ನಿಯಮಾವಳಿ ಆಗಿರ್ಬೋದು. ಯಾವ್ದಾದ್ರು ಕೊನೆಯಲ್ಲಿ ಒಂದು ಸೆಂಟೆನ್ಸ್ ಹೇಳ್ತಾರೆ ಏನಂತ, ಶಾಸನದ ಸ್ಥಾನಮಾನವನ್ನು ಹೊಂದಿರುವ ಸಂಪ್ರದಾಯವಾಗಲಿ ಅಥವಾ ಆಚಾರ ವಿಚಾರಗಳಾಗಲಿ ಇವು ಕೂಡ ಮೂಲಭೂತ ಹಕ್ಕನ್ನು ಉಲ್ಲಂಘಿಸುವಂತಿಲ್ಲ. ಏನ್ ಹೇಳ್ತಿದ್ದಾರೆ, ಶಾಸನದ ಸ್ಥಾನಮಾನವನ್ನು ಹೊಂದಿರುವ ಸಂಪ್ರದಾಯವಾಗಲಿ ಅಥವಾ ಆಚಾರ ವಿಚಾರವಾಗಲಿ ಇವುಗಳು ಕೂಡ ಮೂಲಭೂತ ಹಕ್ಕನ್ನು ಉಲ್ಲಂಘನೆ ಮಾಡಲು ಸಾಧ್ಯವಿಲ್ಲ. ಅಂದ್ರೆ ಎ ಕಸ್ಟಮ್ ವಿಚ್ ಇಸ್ ಹ್ಯಾವಿಂಗ್ ದ ಫೋರ್ಸ್ ಆಫ್ ಎ ಲಾ ಕೆನಾಟ್ ವೈಲೇಟ್ ಫಂಡಮೆಂಟಲ್ ರೈಟ್ಸ್. ಅಂದರೆ ನಮ್ಮ ಮದುವೆ ಇದೆಯಲ್ಲ, ಅದೇನದು, ಒಂದು ಶಾಸನ, ಅದು ಒಂದು ಸಂಪ್ರದಾಯ. ಮದುವೆಯ ಹೆಸರಲ್ಲಿ ನಾವು ನಿಮ್ಮ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ಬೋದಾ, ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ ಸಂಪ್ರದಾಯವಾಗಿದ್ದು ಶಾಸನದ ಸ್ಥಾನಮಾನವನ್ನು ಸಮಾಜದಲ್ಲಿ ಪಡೆದುಕೊಂಡಿದ್ದರೆ ಅದನ್ನು ಕೂಡ ನಾವೇನು ಮೂಲಭೂತ ಹಕ್ಕನ್ನ ಉಲ್ಲಂಘನೆ ಮಾಡೋ ಹಾಗಿಲ್ಲ. ಆ ರೀತಿ ಏನಾದರೂ ಮೂಲಭೂತ ಹಕ್ಕನ್ನು ಏನಾದರೂ ಉಲ್ಲಂಘನೆ ಮಾಡಿದರೆ ಅದನ್ನು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಅಸಿಂಧು ಎಂದು ಘೋಷಣೆ ಮಾಡುವ ಅಧಿಕಾರವನ್ನು ಹೊಂದಿರುತ್ತದೆ. ಇದು ನಿಮಗೆ ಮೂಲಭೂತ ಹಕ್ಕುಗಳನ್ನ 14 ಬರೆಯುವ ಮುನ್ನ ನನ್ನ ಸಂವಿಧಾನ ಕೊಡುತ್ತಿರುವಂತಹ ಸಂರಕ್ಷಣೆ. ಈ ಆರ್ಟಿಕಲ್ 13 ಪ್ರಕಾರ ನ್ಯಾಯಾಂಗ ಪರಾಮರ್ಶೆ ಅಧಿಕಾರವನ್ನು ನೀಡಲಾಗಿದೆ. ಯಾರಿಗೆ? ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ಗೆ. ನ್ಯಾಯಾಂಗ ಪರಾಮರ್ಶೆ ಅಂದ್ರೆ ಏನು? ಶಾಸನಗಳಾಗಲಿ ಆದೇಶಗಳಾಗಲಿ ಯಾವುದೇ ಸರಿ ಏನಾದರೂ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆ ಮಾಡುತ್ತಿದೆ ಅಂತಂದರೆ ಅಂತಹ ಹಕ್ಕುಗಳನ್ನ ಅಸಿಂಧು ಎಂದು ಘೋಷಣೆ ಮಾಡುವ ಅಧಿಕಾರ ಯಾರು ಕೊಟ್ಟಿದೆ ಸಂವಿಧಾನ ಆರ್ಟಿಕಲ್ 13? ಸರ್ವೋಚ್ಚ ನ್ಯಾಯಾಲಯ ಮತ್ತು
ಉಚ್ಚ ನ್ಯಾಯಾಲಯಗಳಿಗೆ ಕೊಟ್ಟಿದೆ. ಈಗ ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಮತ್ತು ಡಾಕ್ಟ್ರಿನ್ ಆಫ್ ಸೆವರೆಬಿಲಿಟಿ ಅಂದರೆ ಏನು ಅಂತ ಹೇಳ್ತೀನಿ. ಮೊದಲನೇದಾಗಿ ಎಕ್ಲಿಪ್ಸ್. ಎಕ್ಲಿಪ್ಸ್ ಅಂದರೆ ಏನಂದರೆ ಯಾವುದೇ ಶಾಸನಗಳಾಗಲಿ, ಯಾವುದೇ ಆದೇಶಗಳಾಗಲಿ, ಯಾವುದೇ ನಿಯಮಾವಳಿಗಳಾಗಲಿ, ಯಾವುದಾದ್ರೂ ಸರಿ ಫಂಡಮೆಂಟಲ್ ರೈಟ್ಸ್ನ ವೈಲೇಟ್ ಮಾಡೋ ಹಾಗಿಲ್ಲ, ಮೂಲಭೂತ ಹಕ್ಕನ್ನು ಉಲ್ಲಂಘಿಸುವಂತಿಲ್ಲ. ಉಲ್ಲಂಘನೆ ಆದರೆ ಅದಕ್ಕೆ ಗ್ರಹಣ ಹಿಡಿಯುತ್ತದೆ. ಎಕ್ಲಿಪ್ಸ್ ಅಂದರೆ ಏನರ್ಥ? ಗ್ರಹಣ ಹಿಡಿಯುತ್ತೆ. ಗ್ರಹಣ ಹಿಡಿದಾಗ ಏನಾಗುತ್ತೆ? ಕತ್ಲಾಗುತ್ತಾ ಆಗೋದಿಲ್ವಾ? ಅದೇ ರೀತಿ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದರೆ ಯಾವುದೇ ಶಾಸನದ ಮೂಲಕ ಆದರೂ ಸರಿ ಅದಕ್ಕೆ ಗ್ರಹಣ ಹಿಡಿಯುತ್ತೆ ಅನ್ನೋದಕ್ಕೆ ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ. ಸೆವರೆಬಿಲಿಟಿ ಅಂತಂದರೆ ಕಟ್ ಮಾಡೋದು. ಒಂದು ಮಗುವಿಗೆ ತಾಯಿ ಜನ್ಮ ನೀಡಿದ ಮೇಲೆ ಕರಳು ಬಳ್ಳಿಯನ್ನು ಕಟ್ ಮಾಡ್ತಾರೆ. ಇಲ್ಲೂ ಕೂಡ ಅಷ್ಟೇ, ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆ ಮಾಡುತ್ತಿರುವ ಒಂದು ಸೆಕ್ಷನ್, ಒಂದು ಪದ, ಒಂದು ಹೇಳಿಕೆ, ಒಂದು ಇಡೀ ವಾಕ್ಯ ಅಥವಾ ಇಡೀ ಒಂದು ಪ್ಯಾರಾಗ್ರಾಫ್ ಯಾವುದಾದ್ರೂ ಸರಿ ಮೂಲಭೂತ ಹಕ್ಕನ್ನು ಧಕ್ಕೆ ಉಂಟು ಮಾಡ್ತಿದೆ ಅಂತಂದರೆ ಅದನ್ನು ಕಟ್ ಮಾಡೋ, ಡಿಲೀಟ್ ಮಾಡೋ ಪವರ್ಸು ಯಾರಿಗಿದೆ? ಅದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಿದೆ. ಇದನ್ನು ಡಾಕ್ಟ್ರಿನ್ ಆಫ್ ಸೆವರೆಬಿಲಿಟಿ ಅಂತ ಕರಿತೀವಿ. ಡಾಕ್ಟ್ರಿನ್ ಆಫ್ ಸೆವರೆಬಿಲಿಟಿ ಅಂತ ಕರಿತೀರ. ಸೊ ಈ ರೀತಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮತ್ತು ಉಚ್ಚ ನ್ಯಾಯಾಲಯಕ್ಕೆ ಆರ್ಟಿಕಲ್ 13ನಲ್ಲಿ ನ್ಯಾಯಾಂಗ ಪರಾಮರ್ಶೆ ಅಧಿಕಾರವನ್ನು ನೀಡಲಾಗಿದೆ ಮತ್ತು ನಿಮ್ಮ ಮೂಲಭೂತ ಹಕ್ಕುಗಳನ್ನು ಸಂವಿಧಾನ ಪೂರ್ವ ಕಾನೂನುಗಳು ಮತ್ತು ಸಂವಿಧಾನ ನಂತರದ ಕಾನೂನುಗಳಿಂದ ಸಂರಕ್ಷಣೆ ಮಾಡುವಂತಹ ಕೆಲಸವನ್ನು ಆರ್ಟಿಕಲ್ 13ನಲ್ಲಿ ಮಾಡಲಾಗಿದೆ ಅಂತ ಹೇಳ್ಬೋದು. ನೋಡಿ, ಈ ವಿಡಿಯೋ ಮಾಡುತ್ತಿರುವಂಥ ಪ್ರಮುಖ ಉದ್ದೇಶ ಏನು ಅಂತಂದರೆ, ನಾನಾಗಲೇ ಹೇಳ್ದಂಗೆ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಏನಂತ, ತುಂಬ ಜನ ಉತ್ತರ ಕರ್ನಾಟಕದ ಹುಡುಗರು ಬೆಂಗಳೂರಿಗೆ, ಹೈದರಾಬಾದ್ಗೆ, ಡೆಲ್ಲಿಗೆ ಕ್ಲಾಸಸ್ಗೋಸ್ಕರ ಹೋಗುವಂಥ ಒಂದು ಪ್ರವೃತ್ತಿ ಪ್ರಕ್ರಿಯೆಗಳನ್ನ ನೀವೆಲ್ಲರೂ ಕೂಡ ನೋಡಿದ್ದೀರ. ಅದನ್ನು ತಪ್ಪಿಸ್ಬೇಕು. ನಿಮಗೆ ಬೆಂಗಳೂರಿಗೆ ಹೋಗೋದು ತಪ್ಪು ಅಂತ ಹೇಳಲ್ಲ. ಬೇಸಿಕಲಿ ನಾನು ಕೂಡ ಬೆಂಗಳೂರಿಯನ್ನು ಹುಟ್ಟು ಬೆಳೆದಿರೋದೆಲ್ಲ ಬೆಂಗಳೂರಿನಂದು, ತಪ್ಪು ಅಂತ ನಾನು ಹೇಳಲ್ಲ. ನಿಮ್ಗೆ ಇಷ್ಟ ಇದ್ರೆ ಹೋಗ್ಬೋದು. ಬಟ್ ತುಂಬ ಜನ ವಿದ್ಯಾರ್ಥಿಗಳು ನನ್ನ ಹತ್ರ ಕಂಪ್ಲೇಂಟ್ ಮಾಡ್ತಾರೆ, ಸರ್ ನಮಗೆ ಊಟ ಅಡ್ಜಸ್ಟ್ ಆಗೋದಿಲ್ಲ ಸರ್, ನಮಗೆ ರೊಟ್ಟಿ ಬೇಕ್ರಿ ಸರ್, ನಮ್ಗೆ ಪಲ್ಯ ಬೇಕ್ರಿ, ನಮ್ಗೆ ಉಳ್ಳಾಗಡ್ಡಿ ಬೇಕ್ರಿ ಅಂತ ಹೇಳ್ತಾರೆ, ಚಟ್ನಿ ಪುಡಿ ಬೇಕು ಸರ್ ಅಂತ. ಬೆಂಗಳೂರಿನಲ್ಲಿ ನಿಮಗೆ ಈ ಹೋಟ್ಲುಗಳಿದ್ರೂ ಕೂಡ ಸ್ವಲ್ಪ ಕಾಸ್ಟ್ಲಿ, ಜಾಸ್ತಿ, ಊಟ ಅಡ್ಜಸ್ಟ್ ಆಗಲ್ಲ, ವಾತಾವರಣ ಅಡ್ಜಸ್ಟ್ ಆಗಲ್ಲ ನಿಮಗೆ. ಯಾಕಂದ್ರೆ ನೀವು ಆಗಲಿಂದ ಅಲ್ಲಿ ಬೆಳೆದು ಬಂದಿಲ್ಲ, ಮನೆ ಮಠನೆಲ್ಲ ಬಿಟ್ಟು ದೂರ ಇರ್ಬೋದು. ಸೊ ಎಲ್ಲ ಸಮಸ್ಯೆಗಳನ್ನ ನೀಗಿಸುವ ಒಂದು ಉದ್ದೇಶದಿಂದ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಒಂದು ವಿನೂತನ ಪ್ರಯತ್ನವನ್ನು ಮಾಡಿದ್ದಾರೆ. ಅವ್ರು ಹೇಳಿದಿಷ್ಟೇ, ಬೆಂಗಳೂರಿನಲ್ಲಿ ನೀವು ಯಾವ ಲೆಕ್ಚರರ್ಸ್ಗೋಸ್ಕರ ನೀವು ಕ್ಲಾಸಸ್ ತಗೊಳ್ಳೋದಕ್ಕೆ ಹೋಗ್ತಿರೋ ಆ ಲೆಕ್ಚರರ್ಸ್ದು ಕ್ಲಾಸಸ್ನ ನಾವು ಧಾರವಾಡದಲ್ಲೇ ಕೊಡ್ತೀವಿ ಧಾರವಾಡದ ಬೆಲೆಗೆ. ನಿಮಗೆ ಬೆಂಗಳೂರಿನ ಬೆಲೆನೂ ಅಲ್ಲ, ಧಾರವಾಡದ ಬೆಲೆಗೆ ಅದೇ ಗುಣಮಟ್ಟವನ್ನು ಕೊಡುತ್ತೇವೆ ಅನ್ನೋ ಒಂದು ಸರ್ವಿಸ್ ಓರಿಯೆಂಟೆಡ್ ಇಂದ ಕೊಡ್ತಾ ಇದ್ದಾರೆ. ನಾನು ಕೂಡ ಸ್ವಾಭಾವಿಕವಾಗಿ ಬೆಂಗಳೂರು ಬಿಟ್ಟು ಹೊರಗಡೆ ಹೋಗೋಕ್ಕಾಗಲ್ಲ, ಬಿಕಾಸ್ ಶೆಡ್ಯೂಲ್ ಇರಲ್ಲ ಅಂತ ಹೇಳ್ತಿದ್ದೆ. ಬಟ್ ಬಂದ ಮೇಲೆ ಇಲ್ಲಿನ ವಿದ್ಯಾರ್ಥಿಗಳು, ಇಲ್ಲಿನ ಮ್ಯಾನೇಜ್ಮೆಂಟ್ ಎಲ್ಲ ನೋಡಿ ಬಹಳ ಖುಷಿಯಾಗಿದೆ. ಸೊ ನನ್ನ ಮನವಿ ಏನು ಅಂತಂದರೆ, ನನ್ನ ವಿದ್ಯಾರ್ಥಿಗಳು ಯಾರ್ಯಾರು ಇದ್ದೀರೋ, ನನ್ನ ಪರಿಚಯ ಇರುವಂಥ ವಿದ್ಯಾರ್ಥಿಗಳು, ತುಂಬ ಜನ ವಿದ್ಯಾರ್ಥಿಗಳಿದ್ದಾರೆ ಈಗಾಗಲೇ ಆಫೀಸರ್ಸ್ ಎಲ್ಲ ಆಗಿರೋರು, ಈ ವಿಡಿಯೋನ ಯಾರೇ ನೋಡಿದ್ರು ಕೂಡ ಉತ್ತರ ಕರ್ನಾಟಕಕ್ಕೆ ಕೆ ಎ ಎಸ್ ಮಾಡಲೇಬೇಕು ಅನ್ನೋ ಹುಚ್ಚಲ್ಲಿ ಯಾರಂಥ ಹುಡುಗ ಬರ್ತಿದ್ದಾನೆ ಅಥವಾ ಐ ಎ ಎಸ್ ಮಾಡಬೇಕು ಅನ್ನೋ ಒಂದು ಹುಚ್ಚಿಟ್ಕೊಂಡು ಯಾರು ಬರ್ತಿದ್ದಾರೆ ಅಂತಂದರೆ, ದಯಮಾಡಿ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ಗೆ ನೀವೆಲ್ಲ ಕಳಿಸ್ಬೇಕು ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ತರಗತಿಗಳಿಗೆ ಬನ್ನಿ, ಅಲ್ಲಿ ನಿಮ್ಮನ್ನು ನೇರವಾಗಿ ಭೇಟಿಯಾಗ್ತೀನಿ. ಧನ್ಯವಾದ.